ಹಲೋ ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನೋಡಿ ಮಕ್ಕಳೇ ನಾವು ಲಾಸ್ಟ್ ಕ್ಲಾಸಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಠದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಚಿಕ್ಕ ವಯಸ್ಸಲ್ಲಿ ಅವರು ಯಾವ ರೀತಿಯಾಗಿ ಇದ್ದರು ಅವರ ಸ್ವಾಭಿಮಾನವನ್ನು ಯಾವ ರೀತಿ ಬೆಳೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಅವ್ರ ಮುಂದೆ ಯಾವ ರೀತಿ ಸೊ ನೆನ್ನೆ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ ಅವರು ಗಂಗಾ ನದಿಯನ್ನು ತೀರವನ್ನು ದಾಟಬೇಕಾಗಿತ್ತು ದಾಟೋದಕ್ಕೋಸ್ಕರ ಅವರ ಹತ್ರ ಆ ನಾವಿಕನಿಗೆ ಕೊಡೋದಕ್ಕೆ ಹಣ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಅವನಿಗೆ ಎಲ್ಲ ಏನು ಹೇಳ್ತಾರೆ ನೀನು ನಿಶ್ಶಬ್ದವಾಗಿ ಬಂದು ಹಡಗಿನಲ್ಲಿ ಕುತ್ ಅಂತ ಹೇಳ್ತಾರೆ ಅದಕ್ಕೆ ಅವನು ಏನು ಹೇಳ್ತಾನೆ ಇಲ್ಲ ನಾನು ಕಳ್ಳತನವನ್ನು ಮಾಡೋದಿಲ್ಲ ಅಂತ ಹೇಳಿರ್ತಾನೆ ಅದೇ ರೀತಿ ಆ ನಾ ಹಡಗಿನಲ್ಲಿದ್ದಂತಹ ಬೇರೆ ಜನರು ಸಹ ಏನು ಹೇಳ್ತಾರೆ ಆ ಬಾಲಕನಿಗೆ ನೀವು ಬಂದು ಇದರಲ್ಲಿ ಕುತ್ಕೊಂಬಿಡು ನಿನ್ನ ಹಣವನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಆದರೂ ಸಹ ಆ ಬಾಲಕ ಹಡಗಿನಲ್ಲಿ ಕುಳಿತುಕೊಳ್ಳೋದಿಲ್ಲ ಅವರೆಲ್ಲರಿಗೂ ಸಹ ಏನು ಹೇಳ್ತಾನೆ ಧನ್ಯವಾದ ಅಂತ ಹೇಳ್ತಾನೆ ಅಲ್ವಾ ಸೊ ಇಲ್ಲಿವರೆಗೂ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಸೊ ಈಗ ಮುಂದೆ ಅವನು ಯಾವ ರೀತಿ ನದಿಯನ್ನು ದಾಟ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ವ ಬಾಲಕ್ ಕಿಸಿ ವ್ಯಕ್ತಿ ಕ ಎಸಾನ್ ಬಿ ನಹಿಲೇನ ಚಾತಾತ ನೋಡಿ ಅವನು ಆ ಬಾಲಕ ಆ ಬಾಲಕ ಅಂದರೆ ಇಲ್ಲಿ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸೊ ಆ ಬಾಲಕ ಏನು ಮಾಡ್ದ ಯಾವ ಜನರ ಸಹಾಯನೂ ಸಹ ತಗೊಳಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ ಹಾಗಾಗಿ ಎಲ್ಲರಿಗೂ ನಿಮ್ಮ ಸಹಾಯಕ್ಕೆ ಸಹಾಯ ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ಧನ್ಯವಾದಗಳು ಅಂತ ಹೇಳಿಬಿಟ್ಟು ಕಿಸಿ ವ್ಯಕ್ತಿಕ ಏಸಾನ್ ಏಸಾನ್ ಅಂದರೆ ಯಾರ ಸಹಾಯನೂ ಬೇಕಾಗಿರಲಿಲ್ಲ ಅಯ್ಯೋ ಪಾಪ ಅನ್ನೋದಾಗಲಿ ಕರುಣೆ ಅನ್ನೋದಾಗಲಿ ಅವನಿಗೆ ಬೇಕಾಗಿರಲಿಲ್ಲ ಆ ಅದನ್ನು ಸಹಾಯವನ್ನು ಪಡೆದುಕೊಳ್ಳೋದು ಅವನಿಗೆ ಇಷ್ಟ ಇರಲಿಲ್ಲ ನಾವು ಚಲಿಗೈ ಧೀರೆ ಧೀರೆ ಶ್ಯಾಮ್ ಹೊನೆ ಇಲ್ಲಗಿ ಸೊ ಅಡುಗೆ ಏನು ಮಾಡ್ತು ಹೊರ್ಟೋಯ್ತು ಅದರಲ್ಲಿದ್ದಂತಹ ಜನ ಅವನ ಫ್ರೆಂಡ್ಸು ಎಲ್ಲರೂ ಸಹ ಹೊರಟೋದ್ರು ಧೀರೆ ಧೀರೆ ಶ್ಯಾಮ್ ಹೋನೇಲಾಗಿ ಸೊ ನಿಧಾನಕ್ಕೇನಾಯಿತು ಸಮಯ ಕಳೀತಾ ಬಂತು ಸಂಜೆ ಆಗ್ತಾ ಹೋಯ್ತು ಶ್ಯಾಮ್ ಅಂದರೆ ಸಂಜೆ ಅಲ್ವಾ ಶ್ಯಾಮ್ ಪದಕ್ಕೆ ಆಪೋಸಿಟ್ ವರ್ಡ್ ಸುಬಹ ಗೊತ್ತಾಯ್ತಲ್ವ ಮಕ್ಕಳೇ ಸೊ ಸಂಜೆ ಆಗ್ತಾ ಹೋಯ್ತು ಆಕಿರ ಬಾಲಕನೇ ಅಬ್ನೇ ಕಪಡೆ ಉತಾರೆ ಹುನೆ ಕಸ್ಕರ್ ಪೀಠಸೆ ಬಾಂಧ ನೋಡಿ ಸಂಜೆ ಆಗ್ತಾ ಇದ್ದಂಗೆ ಆ ಬಾಲಕನಿಗೆ ಏನೋ ಒಂದು ಯೋಚನೆ ಉಳಿಯುತ್ತೆ ಸೊ ಏನು ಮಾಡ್ತಾನೆ ಕೊನೆಯದಾಗ ಅವನು ಆಕಿರ್ ಬಾಲಕ್ನೇ ಅಪ್ಪನೇ ಕಪ್ಡೆ ಉತಾರೆ ಸೊ ಅವನು ಆ ಬಾಲಕ ಏನು ಮಾಡ್ತಾನೆ ಅವನ ಕಪಡೆ ಅಂದರೆ ಅವನ ಬಟ್ಟೆಯನ್ನು ಅಂದರೆ ಶರ್ಟ್ ಅಂತ ಹಾಕಿರ್ತಾನಲ್ವ ಅದನ್ನು ತೆಗಿತಾನೆ ಹೊಣೆ ಕಸ್ಕರ್ ಪೀಟ್ಸೆ ಬಾಂಧ ಅದನ್ನು ಏನು ಮಾಡ್ತಾನೆ ಅವನ ಪೀಟ್ ಅಂದರೆ ಬೆನ್ನಿಗೆ ಕಟ್ಕೊಂಬಿಡ್ತಾನೆ ಅವನ ಶರ್ಟ್ ತೆಗೆದುಬಿಟ್ಟು ಜೋರಾಗಿ ಅವನ ಬೆನ್ನಿಗೆ ಬಾಂಧ ಅಂದರೆ ಕಟ್ ಹಾಕ್ಬಿಡ್ತಾನೆ ಶರ್ಟನ್ನು ಕಟ್ಕೊಳ್ತಾನೆ ಅವ್ರು ಗಂಗಾಮೆ ಕೂದಬಡ ಸೊ ಆ ನದಿಯಲ್ಲಿ ಅವನು ಏನು ಮಾಡ್ತಾನೆ ಕೂದ್ಬಡ ಬೀಳ್ತಾನೆ ನದಿಯೊಳಗಡೆ ಜಂಪ್ ಮಾಡ್ತಾನೆ ದೇಗತೆ ಹಿ ದೇಗತೆ ವಾ ತೈರ್ಕರ್ ದೂಸರೆ ಕಿನಾರೆ ಪರ್ ಪೌಚ್ಕಯ ಸೊ ಅವನೇನು ಮಾಡ್ತಾನೆ ಅವನಿಗೆ ಸ್ವಿಮ್ಮಿಂಗೂ ಬರುತ್ತೆ ಹಾಗಾಗಿ ಅವನೇನು ಮಾಡ್ತಾನೆ ದೇಗ್ದೇ ಹಿ ದೇಗ್ದೆ ಅವ್ನು ನೋಡ್ತಾ ಓಡ್ತಿದ್ದಂಗೆ ವಾ ತೈರ್ಕರ್ ದೂಸರೆ ಕಿನಾರೆ ಪರ್ ಪೌಚ್ಕಯ್ಯ ಅವನು ಸ್ವಿಮ್ಮಿಂಗ್ ಮಾಡಿಕೊಂಡು ಇನ್ನೊಂದು ನದಿಯ ತೀರಕ್ಕೆ ಸಾರಿ ನದಿಯ ಇನ್ನೊಂದು ತೀರಕ್ಕೆ ಪಹುಚ್ ಗಯಾ ತಲುಪುತ್ತಾನೆ ಹೇಗೆ ಸ್ವಿಮ್ಮಿ ಮಾಡಿಕೊಂಡು ತೈರ್ಕರ್ ತೈರ್ಕರ್ ಹುನೋನೇ ದೂಸರೆ ಕಿನಾರ್ ಪರ್ ಪಹುಚ್ ಗಯ ಯಾ ಸ್ವಾಭಿಮಾನಿ ಅವ್ರ ಸಾಹಸಿ ಬಾಲಕ್ ಲಾಲ್ ಬಹದ್ದೂರ್ ಶಾಸ್ತ್ರೀತ ಸೊ ನೋಡಿ ಅವನು ಆ ಆ ಬಾಲಕ ಯಾರಾಗಿರ್ತಾರೆ ಆ ಬ ಸ್ವಾಭಿಮಾನಿ ಅವ್ರ ಸಾಹಸಿ ಸಾಹಸವಂತ ಬಾಲಕ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರೀತ ಸೊ ಈ ರೀತಿಯಾಗಿ ಅವರು ಚಿಕ್ಕ ವಯಸ್ಸಲ್ಲಿ ನಡೆದಂತಹ ಒಂದು ಘಟನೆಯನ್ನು ಅವರ ಸ್ವಾಭಿಮಾನವನ್ನು ಮತ್ತು ಸಾಹಸವನ್ನು ತೋರಿಸೋ ರೀತಿ ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಗೊತ್ತಾಯ್ತಲ್ವ ಮಕ್ಕಳೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ನಮಸ್ಕಾರ